ಇನ್ನು ಇತ್ತೀಚೆಗೆ ಮೃತಪಟ್ಟ ನಟನ ಪೋಸ್ಟ್ಮಾರ್ಟಮ್ ಮಾಡಿಲ್ಲ ನನ್ನ ಈ ಹೇಳಿಕೆಯನ್ನ ಹಿಂಪಡೆಯುತ್ತಿದ್ದೇನೆ ಸಿಸಿಬಿ ವಿಚಾರಣೆ ಬಳಿಕ ಇಂದ್ರಜಿತ್ ಲಂಕೇಶ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಪೋಸ್ಟ್ಮಾರ್ಟಮ್ ಮಾಡಿಲ್ಲ ಅಂತ ಹೇಳಿದ್ರಲ್ಲ ಆ ಒಂದು ಮಾತನ್ನ ನಾನು ಹಿಂಪಡೆಯುತ್ತಾ ಇದ್ದೇನೆ ಇತ್ತೀಚೆಗೆ ಮೃತಪಟ್ಟ ನಟನ ಪೋಸ್ಟ್ಮಾರ್ಟಮ್ ಮಾಡಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಇಂದ್ರಜಿತ್ ಅಂತ ಕೊಟ್ಟಿದ್ರು ಆ ಒಂದು ಹೇಳಿಕೆಯನ್ನ ನಾನು ಹಿಂಪಡೆಯುತ್ತಾ ಇದ್ದೇನೆ ಅಂತ ಕೂಡ ಇಂದ್ರಜಿತ್ ಇವತ್ತು ಸಿಸಿಬಿ ಅಧಿಕಾರಿಗಳ ತನಿಖೆ ಮುಗಿದ ನಂತರ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟರುವಂತದ್ದು ಯಾಕೆ ಅಂತಂದ್ರೆ ನನ್ನ ಈ ರೀತಿಯಾದಂತ ಹೇಳಿಕೆಯಿಂದ ಅವರ ಕುಟುಂಬಕ್ಕೆ ನೋವಾಗುವಂತದ್ದು ನನಗೆ ಇಷ್ಟ ಇಲ್ಲ ಅದರ ಜೊತೆಗೆ ಈಗಾಗಲೇ ಮೃತಪಟ್ಟರುವಂತವರ ಬಗ್ಗೆ ಮಾತನಾಡುವಂತದ್ದು ಸರಿ ಕೂಡ ಅಲ್ಲ ನಾ ಯಾರ ಮನಸ್ಸಿಗೂ ನೋವು ಮಾಡೋದಕ್ಕೆ ನಾನು ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿರಲಿಲ್ಲ ಒಳ್ಳೆಯ ದೃಷ್ಟಿಯಿಂದ ಮಾತನ್ನ ನಾನು ಹೇಳಿದ್ದೇನೆ ಈ ಮಾತನ್ನ ಒಳ್ಳೆಯ ದೃಷ್ಟಿಯಿಂದ ಹೇಳಿದ್ದೇನೆ ಸಿಸಿಬಿ ವಿಚಾರಣೆ ಬಳಿಕ ಇಂದ್ರಜಿತ್ ಲಂಕೇಶ್ ಇತ್ತೀಚೆಗೆ ಮೃತಪಟ್ಟ ನಟನ ಪೋಸ್ಟ್ಮಾರ್ಟಮ್ ಆಗಿಲ್ಲ ಯಾಕೆ ಅಂತ ಒಂದು ಪ್ರಶ್ನೆ ಕೇಳಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪ್ರತಿಕ್ರಿಯೆ ನೀಡಿದ್ದಾರೆ ಇಲ್ಲ ಆ ಒಂದು ಮಾತನ್ನ ನಾನು ವಾಪಸ್ ಪಡಿತಾ ಇದ್ದೇನೆ ನಾನು ಯಾರಿಗೂ ನೋವು ಮಾಡುವಂತ ಉದ್ದೇಶದಿಂದ ನಾನು ಈ ರೀತಿಯಾದಂತ ಮಾತನ್ನ ಹೇಳಿಲ್ಲ ಒಳ್ಳೆ ಉದ್ದೇಶದಿಂದ ಹೇಳಿದೆ ಅವರ ಕುಟುಂಬಕ್ಕೆ ನೋವಾಗೋ ಹಾಗಿದ್ರೆ ನಾನು ಈ ಒಂದು ಹೇಳಿಕೆಯನ್ನ ಹಿಂಪಡಿತಾ ಇದ್ದೇನೆ ಅದರ ಜೊತೆಗೆ ಅವರು ಮೃತಪಟ್ಟಿದ್ದಾರೆ ಅವರ ವಿಚಾರವನ್ನ ಈ ಸಂದರ್ಭದಲ್ಲಿ ಮಾತನಾಡುವಂತದ್ದು ಬೇಡ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅನ್ನೋ ಒಂದು ಮಾತನ್ನ ಕೂಡ ಹೇಳುವಂತದ್ದು ಯಾರ ಮನಸ್ಸಿಗೂ ನೋವು ಮಾಡುವಂತ ಉದ್ದೇಶದಿಂದ ನಾನು ಈ ರೀತಿಯಾದಂತ ಮಾತನ್ನ ಹೇಳಿಲ್ಲ ಒಳ್ಳೆಯ ದೃಷ್ಟಿಯಿಂದ ನಾನು ಈ ಮಾತನ್ನ ಹೇಳಿದ್ದೇನೆ ಅಂತ ಇಂದ್ರಜಿತ್ ಲಂಕೇಶ್ ಹೇಳಿಕೆಯನ್ನ ಕೊಟ್ಟರುವಂತದ್ದು ಬಗ್ಗೆ ಆಗಲಿ ಅರ್ಜುನ್ ಇವರು ಯಾರು ಅರ್ಜುನ್ ಸರ್ಜಾ ಬಗ್ಗೆ ಆಗಲಿ ಮತ್ತು ಸುಂದರ ರಾಜ್ ಸರ್ ಬಗ್ಗೆ ಆಗಲಿ ಅವ್ರ ಮಿಸ್ಸಸ್ ಎಲ್ಲರ ಬಗ್ಗೆನೂ ನಾನು ಕ್ಲಾರಿಫೈ ಮಾಡಿದ್ದೀನಿ ಸತ್ತವ್ರ ಬಗ್ಗೆ ಮಾತಾಡೋದು ಬೇಡ ಆದರೆ ನಾನು ಒಂದೇ ಒಂದು ಮಾತು ಹೇಳಿದೆ ಅದು ಪೋಸ್ಟ್ಮಾರ್ಟಮ್ ಆಗಬೇಕಾಯಿತು ಅದನ್ನು ತಗೊಂತೀನಿ ವಾಪಸ್ಸು ಒಬ್ಬರು ಸತ್ತವ್ರ ಮೇಲೆ ಒಂದು ಸಿಂಪತಿ ಇರುತ್ತೆ ಪಾಪ ಅವನು ಯುವ ಪೀಳಿಗೆ ಒಂದು ಯುವ ನಟ ಅದಕ್ಕೋಸ್ಕರ ನಾನು ಹೇಳಿದೆ ಭವಿಷ್ಯ ಆಯಿತು ಅವನಿಗೆ ಅವನು ಇದ್ದಿದ್ರೆ ಇವತ್ತು ಮೇಘನಾರಾಜವರು ಸಂತೋಷವಾಗಿರೋರು ನಮಗೂ ಅದು ತುಂಬ ನೋವಿದೆ ಶೀರು ಬಗ್ಗೆ ಆಗಲಿ ಅರ್ಜುನ್ ಇವರು ಯಾರು ಅರ್ಜುನ್ ಸರ್ಜಾ ಬಗ್ಗೆ ಆಗಲಿ ಮತ್ತು ಸುಂದರ ರಾಜ್ ಸರ್ ಬಗ್ಗೆ ಆಗಲಿ ಅವ್ರ ಮಿಸ್ಸಸ್ಸು ಎಲ್ಲರ ಬಗ್ಗೆನೂ ನಾನು ಕ್ಲಾರಿಫೈ ಮಾಡಿದ್ದೀನಿ ಸತ್ತ